ಅನ್ಯಾಯರನ್ನು ಪಡ್ಕೋಬೋದು. ಒಂದನೇದಾಗಿ ನೋಡ್ರಿ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದವರು, ಒಂದನೇದಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದವರು, ಎರಡನೇದಾಗಿ ಮಾನಸಿಕ ಅಥವಾ ಬೇರಾವುದೇ ನ್ಯೂನತೆಯನ್ನು ಹೊಂದಿರುವವರು, ಇನ್ನು ಮೂರನೇದಾಗಿ ಮಹಿಳೆ ಮತ್ತು ಮಕ್ಕಳು ಹಾಗೂ ಕಾರ್ಖಾನೆಯ ಕಾರ್ಮಿಕರು. ಇವತ್ತು ಮಹಿಳೆಯರಿರ್ಬೋದು, ಮಕ್ಕಳು ಇರ್ಬೋದು, ಆಮೇಲೆ ಯಾವುದೇ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕ ಸಿಬ್ಬಂದಿಯರು ಕೂಡ ಈ ಒಂದು ಕಾಯ್ದೆ ಕೆಳಗೆ ಪರಿಹಾರ ತಗೋಬೋದು. ಇನ್ನು ನಾಲ್ಕನೇದಾಗಿ ಗುಂಪು ಘರ್ಷಣೆ, ಗಲಭೆ, ಪ್ರವಾಹ, ಭೂಕಂಪ, ಕೈಗಾರಿಕೆ ವಿನಾಶ ಮುಂತಾದವುಗಳಿಗೆ ತುತ್ತಾದವರು, ಏನೋ ಒಂದು ಭೂಕಂಪ ಆಗಿರ್ತೈತಿ ಅಥವಾ ಯಾವುದೋ ಒಂದು ಪ್ರವಾಹ ಆಗಿ ಗಲಭೆ ಆಗಿ ತೊಂದರೆಗೊಳಪಟ್ಟಿರ್ತಾರೆ, ಅಂಥವ್ರಿಗೂ ಕೂಡ ಈ ಒಂದು ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಅರ್ಜಿ ಕೊಟ್ಟು ಪರಿಹಾರ ತಗೋಬೋದು. ಏನೋ ಒಂದು ಗಲಭೆದೊಳಗೆ ಒಂದು ಏನೋ ಒಂದು ತೊಂದರೆ ಆಗಿರ್ತೈತಿ, ಅಂಥ ಹೊತ್ತಿನಾಗ ಏನು ಮಾಡೋಪ್ಪ ಅನ್ನೋದು ಪರಿಹಾರ ಸಾಕಷ್ಟು ಒಂದು ಬದಲಾವಣೆ ಆಗೈತಿ, ಅದರಿಂದ ಜಾಸ್ತಿ ಕಂಡು ಬರ್ತಾ ಇಲ್ಲ. ಆದರೂ ಕೂಡ ಅಂಥವ್ರು ಕೂಡ ಬಂದರೂ ಕೂಡ ಅದನ್ನು ನೀವು ಪರಿಹರಿಸ್ಕೋಬೋದು. ನೆಕ್ಸ್ಟ್ ರಕ್ಷಣಾ ಗೃಹ, ಮನೋರೋಗಿಗಳ ಆಸ್ಪತ್ರೆ.